ನೋಡಿ, ಇದೊಂದು ಚುನಾವಣೆ ಅಂದಮೇಲೆ ನೆಗೆಟಿವ್ ಪೋಸ್ಟ್ ಇದ್ದೇ ಇರ್ತದೆ. ನಾನು ಯಾವಾಗಲೂ ನನ್ನ ಲೈಫ್ ಟೈಮ್ನಲ್ಲಿ ರಾಜಕಾರಣದಲ್ಲಿ ಇಂಥವು ಎಷ್ಟೋ ನೆಗೆಟಿವ್ ಕ್ಯಾಂಪೇನನ್ನು ಎದುರಿಸಿ ಏನಾಗಿದೆ, ಎಲ್ಲರೂ ಜನರ ಮಧ್ಯದಲ್ಲಿ ಹೋಗಿ ಕೆಲಸ ಮಾಡೋದು. ಈ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವಂಥವ್ರು ಎಲ್ಲೇ ಮನೇಲಿ ಕುಂತು ಬರೀತಾರೆ, ಅದು ಜನರ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ಲ. ನಾನು ಎಷ್ಟೋ ಇಂಥವು ನೆಗೆಟಿವ್ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂಥ ಇದ್ದಾಗೂ ನಾನು ಸಕ್ಸಸ್ಫುಲ್ ಆಗಿ ನಾನು ಎದುರಿಸಿದ್ದೀನಿ. ನಾವು ಒಂದು ಹೇಳ್ತೀನಿ, ಹೊರಗಿನಿಂದ ಯಾರೇ ಬರಲಿ ಬಂದರೂ ಅಂದ್ರೆ ಸಕ್ಸಸ್ಫುಲ್ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಥಳೀಯವಾಗಿ ನಮಗೆ ಗುರ್ತಿರ್ತದೆ, ಸ್ಥಳೀಯ ಕಾರ್ಯಕರ್ತರಿಗೆ ಏನು ಗುರ್ತದೆ, ಹೊರಗಿನ ಬಂದವರಿಗೆ ನಾಲೆಜ್ ಇರೋದಿಲ್ಲ. ಅಂದರೆ ಸ್ಟಡಿ ಮಾಡಲಿಕ್ಕೆ ಕೆಲವು ದಿವಸ ಅಷ್ಟು ಇಲೆಕ್ಷನ್ ಬೋದಿರ್ತದೆ. ನಾ ಇದೆಲ್ಲ ಅನುಭವ ನೋಡಿದ್ದೀನಿ, ನಾನು ಅದನ್ನೆಲ್ಲ ನೋಡಿದ್ದೀನಿ. ಹೀಗಾಗಿ ಈಗ ಅದು ಬಂದವರಿಲ್ಲ ನಂಗೆ ಗುರ್ತಿಲ್ಲ. ಈಗ ನಾಗ್ಪುರದಿಂದ ನೂರಾರು ಜನರ ತಂಡ ಬಂದಿದೆ ಅಂತ ಹೇಳ್ತಾರೆ, ಬಂದದು ಇಲ್ಲ ಅಂತ ನಾನು ವೆರಿಫೈ ಮಾಡಲ್ಲ. ಅಕಸ್ಮಾತ್ ಬಂದಿದ್ರೆ ನಾ ಒಂದು ಹೇಳ್ತೀನಿ, ಇತ್ತೀಚೆಗೆ ನಾಗ್ಪುರದಲ್ಲಿ ಪದವೀಧರ ಕ್ಷೇತ್ರದಿಂದ ಒಂದು ಚುನಾವಣೆ ನಡೆಯಿತು. ಅಲ್ಲಿ ಅಷ್ಟೆಲ್ಲ ಎಕ್ಸ್ಪರ್ಟ್ ತಂಡ ಇದ್ದವರು ಆ ನಾಗ್ಪುರದ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಯಾಕೆ ಸೋತರು ಅನ್ನುವಂಥ ಪ್ರಶ್ನೆ ಅಷ್ಟೇ. ನಂದೇನು ಅಂತ ನಾನು ಕಾನೂನು ಬಾಹಿರವಾದ ಚಲನೆಲ್ಲ ಇಲ್ಲ ಇಲ್ಲ ನಮ್ದು ಎಲ್ಲ ಕಾನೂನು. ಲಿಂಗಾಯತ ಮ್ಯಾಕ್ಸಿಮಮ್ ಸೀಟ್ಗಳು ಕೊಟ್ಟಿದ್ದಾರೆ, ಬಹುಶಃ ಹಿಂದಿನ ಫಿಫ್ಟಿ ನೋಡಿದ್ರೆ ಎಷ್ಟು 50+ ಕೊಟ್ಟರು, 50+ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಹಿಂದಿನ ಅಸೆಂಬ್ಲಿ ಚುನಾವಣೆ ಟಿಕೆಟ್ ಹಂಚಿಕೆಯಲ್ಲಿ ಲಿಂಗಾಯತ್ರಿ ಎಷ್ಟು ಸೀಟ್ ಕೊಟ್ಟಿದ್ರು ಅನ್ನೋ ಕಂಪೇರ್ ಮಾಡಿದಾಗ ಹೈಯೆಸ್ಟ್ ಸೀಟ್ಗಳನ್ನು ಕೊಟ್ಟಿದ್ದಾರೆ. ಸರ್, ಈಗ ಅಲ್ತಾಫ್ ಕಿತ್ತೂರ್ ಅವರು ರೆಬಲ್ ಆಗಿ ಸ್ಪರ್ಧಿಸ್ತೇನೆ ಅಂತ ಹೇಳಿರೋದ್ರಿಂದ ಏನು ಇಲ್ಲ, ಅವ್ರ ಜೊತೆ ಮಾತಾಡಿದಾರ ಆಲ್ಮೋಸ್ಟ್ ಅದು ಸರಿ ಆಗ್ತದೆ. ನೀವು ಮಾತಾಡಿದ್ರೆ ಸರ್? ನಾನು ಮಾತಾಡ್ತೀನಿ, ನನಗೂ ಏನು ಎದುರಿಸಲು ರೆಬಲ್ ಇಲ್ಲ ಗುರ್ತಿಲ್ಲ ನನಗೆ, ನಾನು ಮಾತಾಡ್ತೀನಿ.